ಮನುಷ್ಯನಿಗೆ ಅವನ ಮರ್ಯಾದೆಗಿಂತ ದೊಡ್ಡ ವಸ್ತು ಯಾವುದೂ ಇಲ್ಲ. ಯಾವ ಮನುಷ್ಯನಿಗೆ ಒಂದು ಜಾಗದಲ್ಲಿ ಅವಮಾನ ಆಗ್ತಾ ಇರುತ್ತೋ, ಯಾವ ಜಾಗದಲ್ಲಿ ಅವನಿಗೆ ಬೆಲೆನೇ ಇರೋದಿಲ್ವೋ, ಅವನು ಇದ್ದು ಸತ್ತಂಗೆ. ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಸರ್ ನನಗೆ ಯಾರು ಮರ್ಯಾದೆನೇ ಕೊಡೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ, ಯಾರು ಸರಿಯಾಗಿ ಮಾತಾಡಲ್ಲ ಬ್ರೋ, ತುಂಬಾನೇ ಇಗ್ನೋರ್ ಮಾಡ್ತಾರೆ, ನಾನೇನ್ ಮಾಡ್ಲಿ ಅಂತ. ಸೊ ಒಂದಿಷ್ಟು ಮಾತಾಡೋಣ ಈ ವಿಡಿಯೋನ, ಎಂಡ್ವರೆಗೂ ನೋಡ್ತಾ ಇರಿ. ಮೊಟ್ಟ ಮೊದಲನೇದಾಗಿ ಸೆಲ್ಫ್ ರೆಸ್ಪೆಕ್ಟು. ಎಲ್ಲಿವರೆಗೂ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡೋದಿಲ್ವೋ ಅಲ್ಲಿವರೆಗೂ ಬೇರೆಯವರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಇತ್ತೀಚೆಗೆ ನಾನು ನೋಡ್ದಂಗೆ ಜನ ಹೇಗೆ ಅಂತ ಅಂದರೆ, ಅವರ ಮೆಂಟ್ಯಾಲಿಟಿ ಅನ್ನೋದು ಹೇಗೆ ಅಂತ ಅಂದರೆ, ತಮಗೆ ತಾವೇ ರೆಸ್ಪೆಕ್ಟ್ ಕೊಡೋದಿಲ್ಲ ಕಣ್ರಿ, ಈ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಬೇರೆ ಹಾಕೊಂಡು ತಿರುಗಾಡ್ತಾರೆ, ಐ ಹೇಟ್ ಮೈ ಲೈಫ್, ಐ ಹೇಟ್ ಮೈ ಸೆಲ್ಫ್ ಅಂತ. ಇಂಥವ್ರಿಗೆ ಏನು ಹೇಳಬೇಕು ಅಂತ ಗೊತ್ತೇ ಆಗೋದಿಲ್ಲ. ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡೋದನ್ನು ಕಲೀರಿ. ಎಲ್ಲಿವರೆಗೂ ನಿಮ್ಮದು ಅಂತ ಜೀವನ ಇರೋದಿಲ್ವೋ, ಒಂದಿಷ್ಟು ಪ್ರಿನ್ಸಿಪಲ್ಗಳನ್ನು ಸೆಟ್ ಮಾಡಿರೋದಿಲ್ವೋ, ಅಲ್ಲಿವರೆಗೂ ಜನ ನಿಮ್ಮನ್ನು ಅವಮಾನ ಮಾಡ್ತಾನೆ ಇರ್ತಾರೆ, ನೀವೇನೇ ಹೇಳಿದರೂ ನೆಗ್ಲೆಕ್ಟ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಅವರು ನಿಮ್ಮನ್ನು ಅವಮಾನ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನೀವು ಹೀಯಾಳಿಸ್ತಾ ಇದ್ದಾರೆ ಅಂತ ಅಂದರೆ, ನೀವು ಯಾಕ್ರಿ ಅವ್ರನ್ನ ಸಹಿಸ್ಕೊಂಡು ಅವ್ರ ಜೊತೆನೇ ಇರ್ತೀರಾ? ಸ್ವಾಮಿ ವಿವೇಕಾನಂದ ಅವರು ಹೇಳಿಲ್ವಾ, ನಿಮ್ಮನ್ನು ನಿರ್ಲಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಗಳೇ ಆಗಿರಲಿ ಪರವಾಗಿಲ್ಲ, ಅವರಿಂದ ದೂರ ಇರಿ, ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಗಳಾಗಿದ್ದರೂ ಕೂಡ ಅವರನ್ನು ಗೌರವಿಸಿ ಅಂತ. ಸೊ ಎಲ್ಲ ಕಡೆಯೂ ಅವಮಾನವನ್ನು ಸಹಿಸ್ಕೊಂಡು ಯಾಕ್ರಿ ಇರ್ತೀರಾ? ಸೆಲ್ಫ್ ರೆಸ್ಪೆಕ್ಟ್ಗಿಂತ ದೊಡ್ಡದು ಏನಾದರೂ ಇದೆಯಾ? ಅಂಥವರನ್ನು ಖಂಡಿತವಾಗಲೂ ದೂರ ಮಾಡಿಬಿಡಿ. ಹಾಗಾದರೆ ನೀವು ಕೇಳ್ಬೋದು, ಸರ್ ಅವರು ನನಗೆ ತುಂಬಾ ಹತ್ತಿರದವರು, ನನ್ನ ರಿಲೇಷನ್ಸು ಅಂತ. ರೀ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗಿಂತ ರಿಲೇಷನ್ಶಿಪ್ಪು ಏನು ದೊಡ್ಡದಲ್ಲ ಕಣ್ರಿ. ಇನ್ನೊಬ್ಬರ ಹತ್ರ ನೀವು ಪದೇ ಪದೇ ಕೇಳ್ತಾ ಇದ್ದೀರಾ ಅಥವಾ ಅವ್ರ ಹತ್ರ ಅಂಗಲಾಚಬೇಕಾಗತ್ತೆ, ಪ್ಲೀಸ್ ಮಾಡಬೇಕಾಗತ್ತೆ ಅಂತ ಅಂದರೆ, ಖಂಡಿತವಾಗ್ಲೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳೆದುಕೊಳ್ತಾ ಇದ್ದೀರಾ ಅಂತ ಅರ್ಥ. ಸೊ ಬೆಟರ್ ಯು ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಆ್ಯಂಡ್ ನಿಮ್ಮದೇ ಆದಂತಹ ಒಂದು ಗುರಿ ಇರಲಿ, ಮೈಂಡ್ ಸೆಟ್ ಇರಲಿ, ಏನಾದರೂ ಒಂದು ಕೆಲಸ ಅಂತ ಇರಲಿರಿ. ಒಬ್ಬ ಮನುಷ್ಯ ಖಾಲಿ ಕೂತ್ಕೊಂಡಿದ್ದಾನೆ ಅಂತ ಅಂದರೆ, ಬಟ್ಟು ಮಾಡಿ ತೋರಿಸೋ ಜನ ತುಂಬಾ ಜಾಸ್ತಿ. ಇನ್ಫ್ಯಾಕ್ಟ್ ಯಾರೂ ರೆಸ್ಪೆಕ್ಟ್ ಮಾಡೋದಿಲ್ಲ. ಯಾಕೆ ಮಾಡ್ತಾರೆ ಹೇಳಿ? ಏನೋ ಒಂದನ್ನು ಮಾಡ್ತಾ ಇರಿ, ಹಾಂ ಆ ಮಾಡೋದ್ರಲ್ಲಿ ಜನ ಏನೋ ಒಂದು ತಪ್ಪನ್ನು ಹುಡುಕ್ತಾರೆ, ಆದರೆ ಆ ಕೆಲಸ ಮಾಡೋನಿಗೆ ಬೆಲೆ ಇರುತ್ತೆ. ಕೆರಿಯರ್ ಓರಿಯೆಂಟೆಡ್ ಆಗಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಇಂಪ್ರೂವ್ ಯುವರ್ ನಾಲೆಜ್, ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ, ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳಿ. ಮನುಷ್ಯನಿಗೆ ಎಷ್ಟು ತಿಳುವಳಿಕೆ ಜಾಸ್ತಿ ಇರುತ್ತೋ ಅಷ್ಟು ರೆಸ್ಪೆಕ್ಟನ್ನು ಕೊಡ್ತಾರೆ ಅಲ್ವಾ? ಜ್ಞಾನ ಅಂದರೆ ಕೇವಲ ಓದೋದ್ರಲ್ಲೇ ಅಲ್ಲ, ಬದುಕನ್ನು ಯಾವ ರೀತಿ ತಿಳ್ಕೊಂಡಿದ್ದೀರಾ, ಯಾವ ರೀತಿ ನಿಮ್ಮ ಜೀವನದ ಅನುಭವಗಳಿವೆ, ಯಾವ ದೃಷ್ಟಿಕೋನದಲ್ಲಿ ನೀವು ನಿಮ್ಮ ಜೀವನವನ್ನು ನೋಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು. ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳಿ. ಮನುಷ್ಯನ ನಾಲಿಗೆ ಅನ್ನೋದು ತುಂಬಾ ಖತರ್ನಾಕ್ ಆಗಿರುವಂಥದ್ದು ನಿಮ್ಗೆ ಗೊತ್ತಿರೋ ವಿಚಾರನೇ. ಅದೇನೋ ಹೇಳ್ತಾರಲ್ಲ, ಎಲುಬಿಲ್ಲದ ನಾಲಿಗೆಯನ್ನು ಹೇಗೆ ಬೇಕಾದರೂ ಹೊರಳಾಡಿಸ್ಬೋದು ಅಂತ. ಈ ನಾಲಿಗೆಯಿಂದನೇ ಜಗತ್ತನ್ನೇ ಗೆದ್ದು ಬಿಡ್ಬೋದು ಅಥವಾ ನಮ್ಮನ್ನು ನಾವೇ ಸೋತು ಬಿಡ್ಬೋದು ಅಂತದೊಂದು ಶಕ್ತಿ ಈ ನಾಲಿಗೆಗಿರುವಂಥದ್ದು. ಜನರ ಜೊತೆ ಮಾತನಾಡುವಂತಹ ಶೈಲಿ ಚೆನ್ನಾಗಿರಲಿ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರಲ್ಲ, ಹಾಗೆ ಸುಮ್ಮನೆ ರೀಪ್ಲೈ ಕೊಡಬೇಕು ಅಂತ ಮಾತಾಡೋಕೆ ಹೋಗಬೇಡಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿ, ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಅವಾಗ ಜನ ನಿಮ್ಮನ್ನು ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ. ನೀವು ಸುಮ್ಮನೆ ಏನೇನೋ ಹೇಳ್ತಾ ಇದ್ದೀರಾ ಅಂತ ಅಂದರೆ ಎಲ್ಲರೂ ನಿಮಗೆ ಒಬ್ವಿಯಸ್ಲಿ ನೆಗ್ಲೆಕ್ಟ್ ಮಾಡೇ ಮಾಡ್ತಾರೆ. ಸೊ ಯಾವಾಗಲೂ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿ, ನಿಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿರಲಿ ಜನರ ಮುಂದೆ, ನಿಮ್ಮದು ಅಂತ ಒಂದು ಗೋಲ್ ಇರಲಿ, ನಿಮ್ಮದು ಅಂತ ಒಂದು ಕನಸಿರಲಿ, ಆ ಕನಸನ್ನು ನನಸು ಮಾಡಿ, ನಿಮ್ಮ ನಾಲೆಜನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಸ್ ಯು ಕ್ಯಾನ್. ಆ್ಯಂಡ್ ಫೈನಲಿ ದಿಸ್ ವಾಸ್ ಯು ಕ್ಯಾನ್ ಟಿವಿ ಕನ್ನಡ ಸೈನಿಂಗ್ ಆಫ್.